ಸಾರ್ವತ್ರಿಕ ಚುನಾವಣೆ ಇಪ್ಪತ್ತು ಇಪ್ಪತ್ನಾಲ್ಕರ ಮೊದಲ ಹಂತದ ಚುನಾವಣೆ ದೇಶಾದ್ಯಂತ ಆರಂಭ ಆಗಿದೆ ಒಟ್ಟು ನೂರ ಎರಡು ಲೋಕಸಭಾ ಕ್ಷೇತ್ರಗಳಿಗೆ ಇವತ್ತು ಮತದಾನ ಇಪ್ಪತ್ತೊಂದು ರಾಜ್ಯಗಳ ನೂರ ಎರಡು ಕ್ಷೇತ್ರ ಬೆಳಗ್ಗೆಯಿಂದ ಬಿರುಸಿನಿಂದ ಸಾಗುತ್ತಾ ಇದೆ ಮತದಾನ ಆರಂಭ ಆಗಿದೆ ನೆರೆಯ ತಮಿಳುನಾಡಿನಲ್ಲಿ ಮತದಾನ ಮಾಡೋದಕ್ಕೆ ನೂಕುನುಗ್ಗಲು ಕಂಡು ಬರ್ತಾ ಇದೆ ಬೆಂಗಳೂರಿನಿಂದ ಬಸ್ಸು ರೈಲುಗಳಲ್ಲಿ ಜನವೋ ಜನ ಬೆಂಗಳೂರಿನಲ್ಲಿರ್ತಕ್ಕಂಥ ತಮಿಳುನಾಡಿನ ಜನ ಎಲ್ಲಾ ಊರು ಹೊರಟಿದ್ದಾರೆ ರಜನಿಕಾಂತ್ ಸ್ಟಾಲಿನ್ ಅಣ್ಣಾಮಲೈ ಪಿ ಚಿದಂಬರಂ ಸೇರಿ ಹಲವರು ಈಗಾಗಲೇ ಮತದಾನವನ್ನು ಮಾಡಿದ್ದಾರೆ ಮಹಾರಾಷ್ಟ್ರದಲ್ಲಿ ಮತ ಚಲಾಯಿಸಿದ್ದಾರೆ ನಿತಿನ್ ಗಡ್ಕರಿ ಕೇಂದ್ರ ಸಚಿವ ಹಾಗೆಯೇ ಮೋಹನ್ ಭಾಗವತ್ ಅವರು ನಾಗ್ಪುರದಿಂದ ಹೀಗೆ ಬೇರೆ ಬೇರೆಯವರು ಬೇರೆ ಅವರವರ ಲೋಕಸಭಾ ಕ್ಷೇತ್ರ ಎಲ್ಲಿ ಬೂತ್ ಇರುತ್ತೆ ಅಲ್ಲೆಲ್ಲ ಮತದಾನವನ್ನು ಮಾಡಿರ್ತಕ್ಕಂಥದ್ದು ದೃಶ್ಯದಲ್ಲಿ ತಾವೀಗ ಗಮನಿಸ್ತಾ ಇದ್ದೀರಾ ಅಣ್ಣಾಮಲೈ ತಮಿಳ್ನಾಡಿನ ಕೊಯಮತ್ತೂರಿನಿಂದ ಸ್ಪರ್ಧೆ ಮಾಡಿರ್ತಕ್ಕಂಥ ಬಿ ಜೆ ಪಿ ಅಭ್ಯರ್ಥಿ ಅಣ್ಣಾಮಲೈ ಅವರು ಕೂಡ ಈಗ ಮತದಾನವನ್ನು ಮಾಡಿರ್ತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಹಾಗೆಯೇ ರಜನಿಕಾಂತ್ ಇಲ್ಲಿ ನೋಡ್ತಾ ಇದ್ದೀರಾ ದೃಶ್ಯದಲ್ಲಿ ರಜನಿಕಾಂತ್ ಕೂಡ ಚೆನ್ನೈನಲ್ಲಿ ಅವರು ಮತದಾನವನ್ನು ಮಾಡಿದ್ದಾರೆ ಚೆನ್ನ ತಮಿಳುನಾಡಿನ ತಮಿಳುನಾಡು ರಾಜ್ಯದ ಕಂಪ್ಲೀಟ್ ಒಂದೇ ಹಂತದಲ್ಲಿ ಚುನಾವಣೆ ಮುಗಿದೋಗುತ್ತೆ ಮೂವತ್ತೆಂಟು ಲೋಕಸಭಾ ಕ್ಷೇತ್ರಗಳಿಗೆ ಮಧ್ಯಪ್ರದೇಶದ ಆರು ಮಹಾರಾಷ್ಟ್ರದ ಐದು ಪಶ್ಚಿಮ ಬಂಗಾಳ ಮೂರು ಬಿಹಾರ ನಾಲ್ಕು ಅಸ್ಸಾಂನ ಐದು ಕ್ಷೇತ್ರಗಳು ಈ ರೀತಿ ಇನ್ನು ಸ್ಟಾಲಿನ್ ತಮಿಳ್ನಾಡಿನ ಮುಖ್ಯಮಂತ್ರಿ ಸ್ಟಾಲಿನ್ ಅವರು ಕೂಡ ಸರದಿ ಸಾಲಿನಲ್ಲಿ ನಿಂತು ಮತದಾನವನ್ನು ಮಾಡಿರ್ತಕ್ಕಂಥ ದೃಶ್ಯವನ್ನು ತಾವೀಗ ಗಮನಿಸ್ತಾ ಇದ್ದೀರ ಬಹುತೇಕ ತಮಿಳ್ನಾಡಿನಲ್ಲಿ ಎಲ್ಲ ವಿ ಐ ಪಿಗಳು ವಿ ವಿ ಐ ಪಿಗಳು ಆರಂಭದಲ್ಲೇ ಮತದಾನವನ್ನು ಮಾಡಿಬಿಡ್ತಾರೆ ಅದರಂತೆ ಈಗ ತಮಿಳುನಾಡು ಮುಖ್ಯಮಂತ್ರಿ ಸ್ಟಾಲಿನ್ ಕೂಡ ಮತದಾನ ಮಾಡಿರತಕ್ಕಂಥ ದೃಶ್ಯವನ್ನು ಗಮನಿಸ್ತಾ ಇದ್ದೀರಾ ಇನ್ನು ಪನ್ನೀರ್ ಸೆಲ್ವಂ ಓ ಪನ್ನೀರ್ ಸೆಲ್ವಂ ಮಾಜಿ ಮುಖ್ಯಮಂತ್ರಿ ಓ ಪನ್ನೀರ್ ಸೆಲ್ವಂ ಅವರು ಕೂಡ ತಮಿಳುನಾಡಿನಲ್ಲಿ ತಮಿಳುನಾಡಿನ ಸೇಲಂನಲ್ಲಿ ಅವರು ಮತದಾನವನ್ನು ಮಾಡಿರತಕ್ಕಂಥದನ್ನು ಗಮನಿಸ್ತಾ ಇದ್ದೀರಾ ಹೀಗೆ ಬೇರೆ 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 ಕ್ಷೇತ್ರಗಳಲ್ಲಿ ಒಟ್ಟು ನೂರ ಎರಡು ಕ್ಷೇತ್ರ ಅಂದರೆ ಬಹಳ ಮುಖ್ಯವಾದ ಘಟ್ಟ ಇದು ತಮಿಳ್ ಸೌಂದ್ ತಮಿಳೈ ಸೌಂದರ್ ತಮಿಳ್ ಸಾಯಿ ಸೌಂದರ್ಯ ರಾಜ್ಯಪಾಲರಾಗಿದ್ದರು ಅವರು ಕೂಡ ಚೆನ್ನೈ ದಕ್ಷಿಣ ಕ್ಷೇತ್ರದಿಂದ ಬಿ ಜೆ ಪಿ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದಾರೆ ಅವರು ಕೂಡ ಈಗ ಮತದಾನವನ್ನು ಮಾಡಿರತಕ್ಕಂಥದ್ದು ಗಮನಿಸ್ತಾ ಇದ್ದೀರ ರಾಜ್ಯಪಾಲರಾಗಿದ್ದರು ಆಂಧ್ರ ಪ್ರದೇಶದ ರಾಜ್ಯಪಾಲರಾಗಿದ್ದಂಥವ್ರು ಅವರು ರಾಜ್ಯಪಾಲ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಇಲ್ಲಿ ಪುಷ್ಕರ್ ಧಾಮಿ ಅವರು ಕೂಡ ವೋಟ್ ಮಾಡಿ ತಮ್ಮ ಅಂದರೆ ಕುಟುಂಬ ಸಮೇತರಾಗಿ ಬಂದು ವೋಟ್ ಮಾಡಿ ಆ ಓಟ್ ಮಾಡಿದ ಆ ಬೆರಳು ಶಾಹಿಯನ್ನು ತೋರಿಸ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ ದೇಶದ ಬೇರೆ ಬೇರೆ ಕಡೆಯಿಂದ ಮೋಹನ್ ಭಾಗವತ್ ಅವರು ನಾಗಪುರದಲ್ಲಿ ಮೋಹನ್ ಭಾಗವತ್ ಆರ್ ಎಸ್ ಎಸ್ನ ಮುಖ್ಯಸ್ಥರು ಬಂದು ತಮ್ಮ ಹಕ್ಕನ್ನು ಚಲಾಯಿಸಿದ್ದಾರೆ ನಾಗಪುರದಲ್ಲಿ ಅವರ ಮತ ಕೇಂದ್ರ ಇರತಕ್ಕಂಥದ್ದು ನಾಗಪುರದಲ್ಲಿ ಅವರು ಮತ ಚಲಾಯಿಸಿದ್ದಾರೆ ತಮಿಳುನಾಡಿನಲ್ಲಿ ಹಾಗೆಯೇ ಮಾಜಿ ಕೇಂದ್ರ ಸಚಿವ ಚಿದಂಬರಂ ಚಿದಂಬರಂ ಅವರು ಮತ ಚಲಾವಣೆ ಮಾಡಿದ್ದಾರೆ ದೃಶ್ಯದಲ್ಲಿ ತಾವು ಗಮನಿಸ್ತಾ ಇದ್ದೀರಾ ಹೀಗೆ ಬೇರೆ ಬೇರೆ ಕ್ಷೇತ್ರಗಳಿಂದ ನಮಗೆ ಬೆಳಿಗ್ಗೆ ಬೆಳಗ್ಗೆನೇ ಬಂದಿರತಕ್ಕಂಥ ಎಲ್ಲ ವಿಷುವಲ್ಸ್ ತಾವು ಗಮನಿಸ್ತಾ ಇದ್ದೀರ ನೂರ ಎರಡು ಕ್ಷೇತ್ರಗಳು ಇಪ್ಪತ್ತೊಂದು ರಾಜ್ಯ ನೂರ ಎರಡು ಕ್ಷೇತ್ರ ಬಹಳ ಪ್ರಮುಖವಾದಂತಹ ಮೊದಲ ಹಂತ ಆ ಮೊದಲ ಹಂತದಲ್ಲಿ ಮತದಾನ ಮಾಡಿರ್ತಕ್ಕಂಥ ವಿ ಐ ಪಿಗಳು ವಿ ವಿ ಐ ಪಿಗಳ ದೃಶ್ಯ ಬಹುತೇಕ ವಿ ವಿ ಐ ಪಿಗಳೆಲ್ಲರೂ ಕೂಡ ಹಲವಾರು ಕಡೆ ಅವರೇ ಸ್ಪರ್ಧೆ ಮಾಡಿದ್ದಾರೆ ರಜನಿಕಾಂತ್ ಅವರು ಅದೊಂದು ಪದ್ಧತಿ ಇಟ್ಕೊಂಡು ಬಂದಿದ್ದಾರೆ ಮೊದಲಿಂದನೂ ಕೂಡ ಯಾವುದೇ ಚುನಾವಣೆ ಆದರೂ ಬೆಳಗ್ಗೆನೆ ಹೋಗಿ ಮೊದಲಿಗೆ ಅವರು ಮತದಾನ ಮಾಡ್ತಕ್ಕಂಥದ್ದು ಅವ್ರ ಪದ್ಧತಿ ಕೆಲವರೆಲ್ಲ ಅಭ್ಯರ್ಥಿಗಳು ಅವ್ರದೇ ಕ್ಷೇತ್ರ ಆಗಿದ್ರೆ ಮೊದಲೆಲ್ಲ ಇದಕ್ಕೆಲ್ಲ ಗೀಜೆ ಮಾಡೋರು ಇವಾಗ ಅವೆಲ್ಲ ಅದಕ್ಕೆಲ್ಲ ನಿಷೇಧವನ್ನು ಹೇರಿದ್ದಾರೆ ಅವರ ಕುಟುಂಬ ಸಮೇತರಾಗಿ ಬಂದು ಮತ ಚಲಾವಣೆ ಮಾಡ್ತಾ ಇರತಕ್ಕಂಥದ್ದನ್ನು ಗಮನಿಸ್ತಾ ಇದ್ದೀರಾ ಮುಂಬರುವ ದಿನಗಳಲ್ಲಿ ಮುಂದಿನ ಐದು ವರ್ಷ ದೇಶದ ಚುಕ್ಕಾಣಿ ಯಾರು ಹಿಡಿಬೇಕು ಅಂತಕ್ಕಂಥದ್ದು ನಿರ್ಧಾರವಾಗುವಂತಹ ಚುನಾವಣೆ ಇನ್ನೊಂದು ಕಡೆ ಟ್ರೈನ್ ವಿಜುವಲ್ಸ್ ಅನ್ನು ತಾವು ಗಮನಿಸ್ತಾ ಇದ್ದಿರಲ್ಲ ಇದು ಬೆಂಗಳೂರು ಭಾಗದಿಂದ ತಮಿಳುನಾಡಿಗೆ ಜನ ಹೋಗ್ತಾ ಇರ್ತಕ್ಕಂಥದ್ದು ಓಟ್ ಹಾಕಕ್ಕೆ ತರ ತಮಿಳುನಾಡಿನ ತುಂಬ ಜನ ಬೆಂಗಳೂರಿನಲ್ಲಿದ್ದಾರೆ ಬೇರೆ ಬೇರೆ ಅವರವರ ಕೆಲಸ ನಿಮಿತ್ತ ಬೆಂಗಳೂರಿಗೆ ಬಂದು ಸೆಟ್ಲ್ ಆಗಿದ್ದಾರೆ ಬಟ್ ಅವ್ರ ಓಟ್ ಎಲ್ಲ ತಮಿಳುನಾಡಲ್ಲೇ ಇದೆ ಹಾಗಾಗಿ ತಮಿಳ್ನಾಡುಗೆ ಹೋಗಿ ರೈಲು ಬಸ್ಗಳಲ್ಲಿ ಹೋಗಿ ಓಟ್ ಹಾಕಿ ಬರೋದಕ್ಕೆ ಅಂತ ನೂಕು ನುಗ್ಗಲು ಒಂದು ರೀತಿ ಯಾವಾಗಲೂ ಅದೇನೆ ಯಾವಾಗ ವೋಟಿಂಗ್ ಪರ್ಸೆಂಟೇಜ್ ಜಾಸ್ತಿ ಆಗಬೇಕು ಅಂತ ಎಲ್ಲರೂ ಪ್ರಯತ್ನ ಪಡ್ತಾರೆ ತುಂಬ ಜನ ಊರಲ್ಲೇ ಇದ್ದರೂ ಹೋಗಿ ವೋಟ್ ಹಾಕೋಲ್ಲ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಬೆಂಗಳೂರಿನಲ್ಲೇ ಇದ್ದರೂ ವೋಟ್ ಹಾಕೋಲ್ಲ ವೋಟಿಂಗ್ ದಿನ ರಜೆ ಸಿಗುತ್ತೆ ಅಂದ್ಬಿಟ್ಟು ಎಲ್ಲ ಕಡೆ ಹೊರಗಡೆ ಹೋಗ್ತಾರೆ ವೆಕೇಷನ್ಸ್ ಕಳಿಯೋದಕ್ಕೆ ಇಲ್ಲಿ ನೋಡಿ ತಮಿಳ್ನಾಡಿನ ಜನ ನೋಡಿ ಕಲ್ತ್ಕೋಬೇಕು ಅವ್ರನ್ನ ಎಷ್ಟೇ ಬ್ಯುಸಿ ಇದ್ದರೂ ಕೂಡ ಅವರು ಹೋಗಿ ವೋಟನ್ನು ಮಾಡ್ತಾ ಇದ್ದಾರೆ ಎಸ್ ಮತ್ತಷ್ಟು ಮಾಹಿತಿ ನಮ್ಮ ನವದೆಹಲಿ ಪ್ರತಿನಿಧಿ ಶಬೀರ್ ಅವರಿಂದ ಪಡ್ಕೊಳ್ಳೋಣ ಶಬೀರ ಮೊದಲ ಹಂತದ ಇಪ್ಪತ್ತೊಂದು ರಾಜ್ಯದ ಒಟ್ಟು ನೂರ ಎರಡು ಕ್ಷೇತ್ರಗಳಿಗೆ ಮತದಾನ ನಡೀತಾ ಇದೆ ವಿಶೇಷತೆಗಳೇನೇನು ಅಹ್ ಅರವಿಂದ್ ಇಪ್ಪತ್ತೊಂದು ರಾಜ್ಯಗಳ ನೂರ ಎರಡು ಕ್ಷೇತ್ರಗಳಿಗೆ ಈಗ ಮತದಾನ ಆರಂಭ ಆಗಿರುವಂತದ್ದು ಬಹಳ ಪ್ರಮುಖವಾಗಿ ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ಮತದಾನ ಆಗ್ತಾ ಇದೆ ಇದನ್ನು ಹೊರತಾಗಿ ಛತ್ತೀಸ್ಗಢ ಆಗಿರ್ಬೋದು ಮತ್ತೆ ಏನು ಉತ್ತರಾಖಂಡ್ ಆಗಿರ್ಬೋದು ಇಲ್ಲೂ ಕೂಡ ಒಂದೇ ಹಂತದಲ್ಲಿ ಮತದಾನ ಕೂಡ ನಡೀತಾ ಇರುವಂತದ್ದು ಅಸ್ಸಾಂನಲ್ಲೂ ಕೂಡ ಒಂದೇ ಹಂತದ ಮತದಾನ ನಡೀತಾ ಇದೆ ಇದನ್ನು ಹೊರತಾಗಿ ಬೇರೆ ಬೇರೆ ದೊಡ್ಡ ರಾಜ್ಯಗಳು ಏನಿದೆ ಉತ್ತರ 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 ಪ್ರದೇಶ ಆಗಿರ್ಬೋದು ಮಧ್ಯಪ್ರದೇಶ ಆಗಿರ್ಬೋದು ರಾಜಸ್ಥಾನ್ ಆಗಿರ್ಬೋದು ಈ ರೀತಿಯಾದಂತಹ ಕೆಲವು ಪ್ರಮುಖ ರಾಜ್ಯಗಳಲ್ಲಿ ಆ ಕೆಲವು ಏನು ಕ್ಷೇತ್ರಗಳಿಗೆ ಈಗ ಮತದಾನ ಕೂಡ ಆರಂಭ ಆಗಿರುವಂತದ್ದು ಎಲ್ಲ ಪ್ರಮುಖ ನಾಯಕರು ಬಂದು ಈಗ ಮತದಾನವನ್ನ ಕೂಡ ಮಾಡ್ತಾ ನಾವು ಗಮನಿಸ್ತಾ ಇದೀವಿ ಎಲ್ಲ ಕಡೆ ಶಾಂತಿಯುತವಾದಂತಹ ಮತದಾನ ನಡೀತಾ ಇರುವಂತದ್ದು ಮತ್ತೆ ಈವರೆಗೂ ಕೂಡ ಇವಿಎಂ ರಿಲೇಟೆಡ್ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ಕೂಡ ಎಲ್ಲೂ ಬಂದಿಲ್ಲ ಹೀಗಾಗಿ ಒಂದು ಸುಲಭವಾದಂತ ಅಥವಾ ವ್ಯವಸ್ಥಿತವಾದಂತಹ ಮತದಾನ ಈಗ ಸದ್ಯಕ್ಕೆ ನಡೀತಾ ಇರುವಂತದ್ದು ಅರವಿಂದ್ ಶಬೀರ್ ಕೇಂದ್ರದಲ್ಲಿ ಅಧಿಕಾರದ ಚುಕ್ಕಾಣಿ ಹಿಡಿಬೇಕು ಅಂತ ಹೊರಟಿರತಕ್ಕಂತ ಐ ಎನ್ ಡಿ ಎ ಒಕ್ಕೂಟ ಅಥವಾ ಬಿ ಜೆ ಪಿ ಎನ್ ಡಿ ಎ ಒಕ್ಕೂಟಕ್ಕೆ ಈ ಮೊದಲ ನೂರ ಎರಡು ಕ್ಷೇತ್ರಗಳು ಎಷ್ಟು ಮಹತ್ವದ್ದು ಅಂತ ಖಂಡಿತವಾಗ್ಲು ಯಾಕಂದ್ರೆ ಕಳೆದ ಬಾರಿಗೆ ನಾವು ನೂರ ಎರಡು ಕ್ಷೇತ್ರಗಳನ್ನ ಕಂಪೇರ್ ಮಾಡಿದಂತ ಸಂದರ್ಭದಲ್ಲಿ ಸುಮಾರು ಐವತ್ನಾಲ್ಕು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಗೆದ್ದಿತ್ತು ಅದರಲ್ಲಿ ನಲ್ವತ್ತು ಸ್ಥಾನಗಳನ್ನ ಬಿಜೆಪಿ ಗೆದ್ದಿರುವಂತದ್ದನ್ನ ಕೂಡ ನಾವು ಗಮನಿಸಿದ್ದೇವೆ ಅಂದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ಫಲಿತಾಂಶ ನಾನು ಹೇಳ್ತಾ ಇರುವಂತದ್ದು ಇನ್ ದ ಸೇಮ್ ಟೈಮ್ ಇಂಡಿಯಾ ಒಕ್ಕೂಟ ಅಂದ್ರೆ ಇವತ್ತಿನ ವಿಪಕ್ಷಗಳ ಒಕ್ಕೂಟ ಏನಿದೆ ಅದು ಸುಮಾರು ಐವತ್ತಕ್ಕಿಂತ ಹೆಚ್ಚು ಸ್ಥಾನಗಳನ್ನ ಕೂಡ ಗೆದ್ದಿತ್ತು ಅದರಲ್ಲಿ ಕಾಂಗ್ರೆಸ್ ಆ ಹದಿನೈದು ಸ್ಥಾನಗಳನ್ನ ಗೆದ್ದಿದ್ರೆ ಏನು ಡಿಎಂಕೆ ಇಪ್ಪತ್ನಾಲ್ಕು ಸ್ಥಾನಗಳನ್ನ ಗೆಲ್ಲುವ ಮೂಲಕ ವಿಪಕ್ಷಗಳಲ್ಲಿ ಅತಿ ಹೆಚ್ಚು ಸ್ಥಾನಗಳನ್ನ ಡಿಎಂಕೆ ಗೆದ್ದಿತ್ತು ಸೊ ಹೀಗಾಗಿ ತಮಿಳುನಾಡಿನಲ್ಲಿ ಒಂದೇ ಹಂತದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಮತದಾನ ನಡೀತಾ ಇರುವಂತ ಹಿನ್ನೆಲೆಯಲ್ಲಿ ಈ ಬಾರಿ ಕೂಡ ಅಲ್ಲಿ ಹೆಚ್ಚಿನ ಸ್ಥಾನಗಳು ವಿಪಕ್ಷಗಳಿಗೆ ಸಿಗ್ಬಹುದಾ ಅನ್ನುವಂತ ಲೆಕ್ಕಾಚಾರಗಳು ಕೂಡ ನಡೀತಾ ಇದಾವೆ ಇಲ್ಲಿ ಒಂದು ಸಮಬಲ ಸಾಧಿಸ್ತಾ ಇರುವಂತದ್ದನ್ನ ಕೂಡ ನಾವು ಕಳೆದ ಬಾರಿಯ ಫಲಿತಾಂಶವನ್ನ ನೋಡಿದಾಗ

ಎರಡು ಹಂತದಲ್ಲಿ ತಮಿಳ್ ಕರ್ನಾಟಕದಲ್ಲಿ ಚುನಾವಣೆ ನಡೀತಾ ಇದೆ